ವೀರ್ ನಿನ್ ಸ್ವಲ್ಪ ಜೋಪಾನವಾಗಿರು, ಅವಾಗ ಅವಾಗ ನನಗೆ ಫೋನ್ ಮಾಡ್ತಾ ಇರು. ತಾತ ಸಾಕ್ ನಿಲ್ಸಿ, ನಾವು ಬರೀ ಒಂದೇ ದಿನಕ್ಕೆ ಹೋಗ್ತಾ ಇರೋದು, ಇವತ್ ಹೋಗಿ ನಾಳೆ ಬೆಳಗ್ಗೆ ವಾಪಸ್ ಬರ್ತೀವಿ. ಆದ್ರೂ ಚಿಂತೆ ಇರುತ್ತಲ್ವಾ ಮಗು? ಸಾರಿ ತಾತ, ನೀವು ನನ್ನ ಪ್ರೀತಿಯಿಂದ ಬಾಯಿ ತುಂಬ ಮಗು ಅಂತ ಕರೆದಾಗ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾನು ನಿಜವಾಗ್ಲೂ ಮನುಷ್ಯ ಅಂತ ಅನ್ಸುತ್ತೆ ನಂಗೆ. ನೀನು ನನಗೆ ಮುಖ್ಯನೇ ಮಗು, ನೀನು ನನ್ನ ಜೀವನದ ಒಂದು ಭಾಗ ಆಗ್ಬಿಟ್ಟಿದ್ಯಾ. ತಗೋ ನಾಷ್ಟಾ ತಿನ್ನು. ವೀರ್, ನಾನು ನಿನ್ನ ಹತ್ರ ಒಂದ್ಸಲಿನೂ ಹೇಳಲಿಲ್ಲ ನನಗೆ ಜಂಗಲ್ ಸಫಾರಿಗೆ ಕರ್ಕೊಂಡು ಹೋಗು ಅಂತ. ಯಾಕಂದ್ರೆ ನೀನು ಇಲ್ಲ ಅಂತ ಹೇಳ್ಬಿಡ್ತೀಯ, ಅದಕ್ಕೆ ನಾನು ಮತ್ತೆ ಚಿಂಟು ಜಂಗಲ್ ಸಫಾರಿ ಹೋಗ್ತಾ ಇದೀವಿ. ಬೈ. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ಅಗಡಂ ಬಗಡಂ ನಿಲ್ಸಿ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನಮ್ಮ ಹತ್ರನೇ ದುಡ್ಡು ಕೇಳ್ತಾ ಇದೀಯಾ? ನಾವು ದುಡ್ಡು ಕೊಡೋರಲ್ಲ, ದುಡ್ಡು ತಗೊಳ್ಳೋರು. ನನ್ ದುಡ್ಡು ಕೊಡಿ, ಕಳ್ಳ ಕಳ್ಳ ಕಳ್ಳ. ಎಮ್ಲಿ, ನೀನು ಬಸ್ಸಲ್ಲಿ ಹೋಗಿ ಕೂತ್ಕೋ, ನಾನು ಈಗಲೇ ಬಂದೆ. ರೋಬೋ ಬಾಯ್ ಸೂಟ್ ಆನ್. ಅರೆ ವೀರ್, ಎಲ್ಲಿ ಹೋಗ್ಬಿಟ್ಟ ಸರ್? ಅವ್ನ್ ಬರ್ತಾ ಇದ್ದಾನೆ ಕಕ್ಕಡ್ ಸರ್. ಒಂದ್ಸಲ ಅವನ ಬಿಟ್ ಹೋದ್ರೆ ಸಾಕು, ಅವನಾಗೆ ಅವನು ನೆಕ್ಸ್ಟ್ ಟೈಮ್ ಇದ್ದ ಲೇಟ್ ಬರಲ್ಲ. ಬಸ್ ಡ್ರೈವರ್, ಬಸ್ ಓಡ್ಸು. ಸರ್, ಸರ್, ನನ್ ದುಡ್ಡು. ಥ್ಯಾಂಕ್ ಯು ರೋಬೋ ಬಾಯ್. ಮಿಸ್ಟರ್ ಕಕ್ಕಡ್, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ವೀರ್ ನಿಮ್ಗೆ ಕಾಯ್ತಾ ಇದ್ದಾನೆ. ಅವನು ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಕೇಳಿದ್ದಾರೆ. ಅರೆ ಅದು ರೋಬೋ ಬಾಯ್ ಅಲ್ವಾ? ಬೈ ಬೈ ರೋಬೋ ಬಾಯ್. ಬಾಸ್, ಬಾಸ್, ಆ ಸ್ಕೂಲ್ ಮಕ್ಕಳೆಲ್ಲ ಜಂಗಲ್ ಸಫಾರಿಗೆ ಹೋಗ್ತಿದ್ದಾರೆ ಬಾಸ್. ಅವ್ರ ಸ್ಕೂಲ್ನವರು ಎಷ್ಟು ಒಳ್ಳೆಯವರು ಬಾಸ್. ಮತ್ತೆ ನೀವಿದ್ದೀರಾ, ನೀವ್ ನಮ್ಮ ಎಲ್ಲೂ ಆಚೆ ಕರ್ಕೊಂಡು ಹೋಗಲ್ಲ ಬಾಸ್. ಯಾವಾಗ್ಲೂ ಚಿಕ್ಕದನ್ನೇ ಯೋಚನೆ ಮಾಡ್ತಾ ಇರ್ತೀಯ. ನನ್ನ ವೇಗವಾದ ಬ್ರೈನ್ ನಲ್ಲಿ ಅದಕ್ಕೂ ವೇಗವಾದ ಐಡಿಯಾ ಓಡ್ತಾ ಇದೆ. ನಾವೆಲ್ಲರೂ ಜಂಗಲ್ ಸಫಾರಿಗೆ ಹೋಗ್ತಾ ಇದೀವಿ ಮೋನಾ. ನಿನಗೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಮಾಡ್ಲಿಕ್ಕೆ.